ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ಇವತ್ತು ನಿಮಗೆ ಗೊತ್ತದ ರಾಹುಲ್ ಗಾಂಧಿ ಅವರು ಅಮೇರಿಕಲ್ಲಿದ್ದಾರೆ ಅಂತ. ಏನು ಮಾಡಲಿಕ್ಕೆ ಹೋಯ್ತಾರಪ್ಪ ಅಮೇರಿಕಕ್ಕೆ? ಪ್ರಥಮ ಬಾರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗೆ ಅಮೇರಿಕಕ್ಕೆ ಹೋಗಿ ಅಮೇರಿಕದಲ್ಲಿ ಇಂದಿನ ನೈಜ ಭಾರತದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಏನು, ಹಂಗಂದ್ರೆ ಏನಪ್ಪ ಅದು, ಏನು ಇಂಪ್ರೂವ್ಮೆಂಟ? ಯಾಕಂದರೆ ಈಗಾಗಲೇ ನಾವು ಮೋದಿಯವರಿಂದ ನೋಡಿದ್ದೀವಿ, ಮೋದಿಯವರಾಗಿರ್ಬೋದು, ಹಿಂದೆ ವಾಜಪೇಯಿ ಅವರಾಗಿರ್ಬೋದು, ಅದರಿಂದ ಪಿ ವಿ ನರಸಿಂಹ ಅವರಾಗಿರ್ಬೋದು, ಒಂದು ಕಾಲಕ್ಕ ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಇವರೆಲ್ಲ ನಾವು ನೋಡ್ಕೊತ ಬಂದಾಗ ವಿಶೇಷವಾಗಿ ನಮ್ಮ ಭಾರತದ ಬಗ್ಗೆ ಎಕ್ಸಾಗ್ರೇಷನ್ ಮಾಡಿ ಹೇಳುವಂಥದ್ದು. ಪಿ ವಿ ನರಸಿಂಹಪುರದಲ್ಲೇ ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ನಾವು ಒಂದು ಜಗತ್ತಿನ ಶಕ್ತಿಪ್ಪ ಅಂತ ತೋರಿಸ್ಕೊಳ್ಳೋದಾಗಿರ್ಬೋದು, ಥರ್ಡ್ ವರ್ಲ್ಡ್ ಕಂಟ್ರಿ ನಮ್ಮದೇ ಅಂತ ಒಂದು ನಾನ್ ಅಲೈನ್ಮೆಂಟ್ ಮೂಮೆಂಟ್ ಮಾಡಿದ್ದು ತೋರಿಸ್ಕೊಳ್ಳುವಂಥದ್ದಾಗಿರ್ಬೋದು, ಇವೆಲ್ಲವೂ ತೋರಿಸಿದಾಗ ನಮ್ಮದು ಶಕ್ತಿ ಅದ ಭಾರತದ್ದು ಅನ್ನುವಂಥದ್ದು. ಅದೇ ಕಾಲಕ್ಕೆ ಸಾರ್ಕ್ ಅಂತೇಳಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿಕೊಂಡು ಸೌತ್ ಏಷ್ಯಾದ ಎಲ್ಲ ದೇಶಗಳು ಕೊಡ್ಕೊಂಡು ಒಂದು ಸಂಘಟನೆ ಮಾಡಿದ್ದು, ಇವೆಲ್ಲನೂ ನಾವು ನಮ್ಮ ಶಕ್ತಿಯನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ, ನಾವೇನಿದ್ದೀವಿ, ನಾವು ಎಂಥವ್ರು ಇದ್ದೀವಿ ಅಂತ ಹೇಳೋ ಸಲುವಾಗಿ ಅನೇಕ ನಮ್ಮ ಹಿಂದಿನ ಪ್ರಧಾನಿಗಳು ಮಾಡ್ತಾ ಬಂದಿದ್ದಾರೆ, ನಾಯಕರು ಮಾಡ್ತಾ ಬಂದಿದ್ದಾರೆ. ಆದರೆ ಈ ಸಲ ಮಾತ್ರ ಹೊಸ ರೀತಿಯ ಚಿಂತನೆ ಮನುಷ್ಯ ಇಲ್ಲಿ ಹೋಗ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ನಮ್ಮ ಭಾರತದ ಪರಿಸ್ಥಿತಿ ಇವತ್ತು ಏನಿದೆ, ಆ್ಯಕ್ಚುಲಿ ಏನಿದೆ, ಅದರಲ್ಲೂ ಆರ್ಥಿಕವಾಗಿ. ಯಾಕಂದರೆ ಆರ್ಥಿಕವಾಗಿ ನಮ್ಮ ದೇಶದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಅಸಮಾನತೆ ಇದೆ ಅನ್ನೋದನ್ನು ಇವತ್ತು ಹೇಳಿಕೊಂಡಿದ್ದಾರಂತೆ. ನಮ್ಮ ಮೋದಿಜಿಯವರಂತೆ ಪ್ರತಿ ಸಲ ಹೋದಾಗ ನೀವು ನೋಡ್ತಾ ಇದ್ದೀರಿ, ಕೇಳಿದ್ದೀರಿ, ಹಿಂದಿನ ಸರ್ಕಾರಕ್ಕಿಂತ ನಾವು ಭಾಳ ಇಂಪ್ರೂವ್ ಆಗಿದ್ದೀವಿ, ಭಾಳ ಡೆವಲಪ್ ಆಗಿದ್ದೀವಿ, ಜಗದ ಹಿಂದಿನ ಶ್ರೀಮಂತ ರಾಷ್ಟ್ರ ಆಗಿದ್ದೀವಿ, ನಾವು ಉನ್ನತಕ್ಕೆ ಹೋಗ್ತಾ ಇದ್ದೀವಿ, ಶ್ರೇಷ್ಠ ಆಗ್ತಾ ಇದ್ದೀವಿ ಅಂತ ಹೇಳಿಕೆ ಕೊಡೋದನ್ನು ಕೇಳಿ ಕೇಳ್ತಿದ್ವಿ, ನೋಡಿ ನೋಡ್ತಿದ್ದೀವಿ. ಐದನೇ ಶ್ರೀಮಂತ ರಾಷ್ಟ್ರ ಆಗಿರ್ಬೋದಿಲ್ಲ ಅಂತಲ್ಲ, ಆದರೆ ಇಡೀ ದೇಶ ಶ್ರೀಮಂತ ಆಗಿದೆ ನಾ ಅನ್ನೋದು ಪ್ರಶ್ನೆ ಇದೆ. ಪಿ ವಿ ನರಸಿಂಹರವರು ಅದನ್ನ ಹೇಳ್ತಿದ್ರು, ನಮ್ಮ ದೇಶಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಿರಿ, ನಮ್ಮ ದೇಶವನ್ನು ನಾವು ನಿಮ್ಮ ಅನುಕೂಲ ಎಲ್ಲ ಮಾಡ್ಕೊಳ್ತೀವಿ ಅಂತೇಳಿ. ಯಾರು ಇನ್ವೆಸ್ಟ್ ಮಾಡೋಕ್ಕೆ ಬರೋದಂಥವ್ರು ಅಥವಾ ಬಂದ ಮೇಲೆ ಏನು ಮಾಡಿದ್ರು ಅನ್ನೋದು ಇಲ್ಲಿವರು ನಾವು ನೋಡ್ತಾ ಬಂದಿದ್ದೀವಿ. ನಮ್ಮಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾಗಿರ್ಬೋದು, ಹೊರದೇಶದಿಂದ ಬಂದಂಥವ್ರಾಗಿರ್ಬೋದು, ಅವರಿಲ್ಲಿ ನೆಲ ಜಲ ಇಲ್ಲಿಯ ಲೇಬರನ್ನು ತೆಗೆದುಕೊಂಡ್ರೆ ಇಲ್ಲಿ ಉದ್ದಿಮೆಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಲಿಲ್ಲ ಈ ಓಪನ್ ಮಾರ್ಕೆಟ್ ಆದಮೇಲೆ ಅನ್ನೋದು ಸಹಿತ ಅಷ್ಟೇ ಕಂಡುಬರುವಂಥ ವಿಷಯ ಆಗಿದೆ. ಇನ್ನು ಭಾರತದಲ್ಲೇ ಅನೇಕ ಕಾರ್ಪೊರೇಟ್ಗಳಿದ್ದಾರೆ, ಅದರಲ್ಲೂ ಭಾರತದ 160 ಜನ 200 ಜನ ಕಾರ್ಪೊರೇಟ್ಗಳು ಇವತ್ತಿದ್ದಾರೆ ಮೋದಿಯವ್ರ ಕಾಲದಲ್ಲಿ. ಇವರು ಯಾವ ಪ್ರಮಾಣದಲ್ಲಿ ಭಾರತದ ಪ್ರತಿ ಪ್ರಜೆಯನ್ನು ಶ್ರೀಮಂತ ಆಗೋದು ಪ್ರಯತ್ನ ಮಾಡಿದ್ರು ಅನ್ನೋದು ನಮ್ಮ ಮುಂದದ ಕಣ್ಮುಂದದ. ಈ ರಾಷ್ಟ್ರದ ಅರ್ಥ ಸಂಪತ್ತು ಕೇವಲ ಕೆಲವೇ ಕೆಲವು ಜನಕ್ಕೆ ಹೋಗುವಂಗೆ ಆಗಿದೆ ಇವತ್ತು ಅನ್ನೋದನ್ನು ಸಹಿತ ನಾವು ಅನುಭವದಿಂದ ಕಂಡುಕೊಳ್ತಾ ಇದ್ದೀವಿ. ನಾವು ಬೇಕಾದಷ್ಟು ನಮ್ಮ ಬಗ್ಗೆ ನಾವು ಬಡಾಯಿ ಗುಚ್ಕೋಬೋದು, ಜಗದ 5ನೇ ಶ್ರೀಮಂತ ರಾಷ್ಟ್ರ ಅಂತೇಳಿ, ಆದರೆ ಇವತ್ತು ಮಾಡ್ತಾ ಇಲ್ಲ ನಮ್ಮ ರಾಹುಲ್ ಗಾಂಧಿಯವರು, ಹಿಂದಿನ ಪ್ರಧಾನಿಗಳಿಗೂ, ಇವತ್ತಿನ ವಿರೋಧ ಪಕ್ಷದ ನಾಯಕರು. ಇವತ್ತು ಅವ್ರ ಕೈಯಲ್ಲಿ ಇನ್ನೂ ಅಧಿಕಾರ ಏನೂ ಇಲ್ಲ. ಅದಕ್ಕಾಗಿ ಮತ್ತು ಅದೇ ಕಾಲಕ್ಕೆ ಒಂದು ದೊಡ್ಡ ಅನುಭವ ಬಂದುಬಿಟ್ಟದ ಅವ್ರಿಗೆ, ಈ ದೇಶದ ವಸ್ತುಸ್ಥಿತಿ ಏನದಂದರೆ, ಯಾಕಂದರೆ ಇಷ್ಟು ದೊಡ್ಡ ದೇಶ, 140 ಕೋಟಿ ಜನಸಂಖ್ಯೆ ಇದ್ದಾರೆ ಅಂತ ಅನ್ನುವಂಥ ದೇಶದಲ್ಲ 140 ಕೋಟಿ ಜನ ಎಲ್ಲ ಇಲ್ಲಿಯೇ ಅರ್ಥವ್ಯವಸ್ಥೆಯ ಡೆವಲಪ್ಮೆಂಟ್ದಲ್ಲಿ ಭಾಗಿಯಾಗಿದ್ದಾರಾ? ಅವ್ರಿಗೆಲ್ಲರಿಗೂ ಉದ್ಯೋಗ ಸಿಕ್ಕಿದೆಯಾ? ಅವರೆಲ್ಲರೂ ಈ ದೇಶದ ಪ್ರಗತಿಯಲ್ಲಿ ಭಾಗವಹಿಸಿದ್ದಾರಾ, ಅಭಿವೃದ್ಧಿಯಲ್ಲಿ ಭಾಗವಹಿಸ್ತಾ ಇದ್ದಾರಾ ಅಂತ ವಿಚಾರ ಮಾಡಿದಾಗ ಅದರಲ್ಲಿಯ 90% ಜನ ಅಥವಾ 90 ಜನ ಏನಪ್ಪ ಅಂತಂದರೆ ಇವತ್ತು ಈ ಒಂದು ಅಸಂಘಟಿತ ಕಾರ್ಮಿಕರಾಗಿದ್ದಾರೆ, ಕೂಲಿಕಾರರಾಗಿದ್ದಾರೆ, ಅಸಮಾನತೆ ಭಾಳಷ್ಟು ಅದ ಈ ದೇಶದಲ್ಲಿ ಅಂತ. ಸಮಾನತೆ ಅನ್ನೋದು ಕೇವಲ ಹೆಸರಿನಲ್ಲಿ ಮಾತ್ರ ಅದ, ಚುನಾವಣೆಗಳಲ್ಲಿ ಮಾತ್ರ ಅದ. ಅದು ಸಹ ಚುನಾವಣೆಗಳು ಇವತ್ತು ಧನಬಲದ ಮೇಲೆ ನಡೆಯೋದ್ರಿಂದಾಗಿ, ಪಾರ್ಟಿ ಫಂಡ್ಗಳ ಮೇಲೆ ನಡೆಯೋದ್ರಿಂದಾಗಿ ಅಲ್ಲೂ ಸಮಾನತೆ ಇಲ್ಲ. ಒಬ್ಬ ಬಡವ ಒಬ್ಬ ಶ್ರೀಮಂತನ ವಿರುದ್ಧ, ಒಬ್ಬ ಬಂಡವಾಳಶಾಹಿ ವಿರುದ್ಧ ನಿಂತು ಗೆಲ್ಲುವ ಸ್ಥಿತಿ ಇದ್ದಿಲ್ಲ, ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಉಂಟಾಗಿದೆ. ಭಾಳಷ್ಟು ಸಲ ನಾವು ಮಾತಾಡ್ತಾ ಇದ್ದು ಕೇಳಿದ್ರು, ನೀವು ಕೇಳಿದ್ರು, ನಾವು ಕೇಳಿದ್ರು. ಇವತ್ತು ಸ್ವತಃ ಗಾಂಧೀಜಿಯವರು, ಭಗತ್ ಸಿಂಗ್ ಅವರು ಅಂಥ ಮಹಾನ್ ವ್ಯಕ್ತಿಗಳು ಬಂದು ನಿಂತರು, ಇವತ್ತು ಸೋಲಿಸುವಂಥ ಕೆಪಬಿಲಿಟಿ ಇವತ್ತಿನ ನಮ್ಮ ರಾಜಕಾರಣಿಗಳದ. ಯಾಕಂದರೆ ಅವ್ರಿಗೆ ಪಾರ್ಟಿ ಫಂಡ್ ಅದ, ಜೊತೆಗೆ ತಮ್ಮ ಸ್ವಂತ ಫಂಡ್ ಅದ, ತಾವು ಇಲೆಕ್ಷನ್ ಇಳಿದಲ್ಲ ದುಡ್ಡು ಗಳಿಸೋದಕ್ಕಾಗಿ ಅನ್ನೋಂಥ ಒಂದು ಮಾನಸಿಕ ಸ್ಥಿತಿ ದೇಶದಾಗದ. ಹೀಗಾಗಿ ಸಮಾನತೆ ಇಲ್ಲದಂತ
ವೇರ್ ಇಸ್ ದ ಈಕ್ವಾಲಿಟಿ? ಎಲ್ಲದು ಸಮಾನತೆ? ದುಡ್ಡಿದ್ದಂಥವ್ರದ್ದು ಬೇರೆ, ದುಡ್ಡಿಲ್ಲದಂಥವ್ರದ್ದು ಬೇರೆ. ಈ ಮಾತಿನ ಬಗ್ಗೆ ಮಾತಾಡ್ತಾ ಇದ್ದಾರ? ಆರ್ಥಿಕವಾಗಿ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದಾರ ರಾಹುಲ್ ಗಾಂಧಿ ಅವರು? ಇದು ಪ್ರಥಮ ಬಾರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕ, ಮುಂದಾಗುವ ನಾಯಕ, ಈ ದೇಶದ ವಸ್ತುಸ್ಥಿತಿ ವಾಸ್ತುಸ್ಥಿತಿ ಮಾತಾಡ್ತಾ ಇದ್ದಾರ? ಇದಕ್ಕೆ ನಾವು ಹೆಮ್ಮೆ ಪಡಬೇಕಾಗ್ಯದ. ಯಾಕಂದರೆ ಇದು ನಮ್ಮ ದೇಶದ ವಸ್ತುಸ್ಥಿತಿ ಎಲ್ಲರಿಗೂ ಗೊತ್ತದ. ಜಗದ ಎಲ್ಲ ದೇಶಗಳಿಗೆ, ಮುಂದುವರೆದ ದೇಶಗಳಿಗೆ ಎಲ್ಲರೂ ಅವರು ಆಯಾ ದೇಶಗಳ ಬಗ್ಗೆ ಮುಂದುವರೆದವರು ಅಭ್ಯಾಸ ಮಾಡೇ ಮಾಡ್ತಾ ಇರ್ತಾರೆ, ತಿಳ್ಕೊಂಡಿರ್ತಾರೆ. ಅದಕ್ಕೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋಕೆ ಬರಲಿ ಅಂತ ಕರಿತಾ ಇಲ್ಲ ಅವನು. ಇದು ಭಾಳ ಮಹತ್ವದಿದೆ. ಈ 90% ಜನ ಏನು ಭಾಗಿಯಾಗ್ತಾ ಇಲ್ಲ ಅರ್ಥವ್ಯವಸ್ಥೆಯಲ್ಲಿ, ಅವರೆಲ್ಲ ಭಾಗಿಯಾಗುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅನ್ನೋಂಥ ಅವ್ರು ಮಾತಾಡ್ತಾ ಇದ್ದಾರೆ. ಇವರೆಲ್ಲರೂ ಭಾಗಿಯಾದರೆ ಇಡೀ ದೇಶದ ಅರ್ಥವ್ಯವಸ್ಥೆ ಚೇಂಜ್ ಆಗ್ತದಂತೆ. ಅದಕ್ಕಾಗಿ ನಾನು ಇವತ್ತೇನಪ್ಪ ಅಂತಂದ್ರೆ, ಯಾರ್ಯಾರು ಎಷ್ಟೆಷ್ಟಿದ್ದಾರೆ, ಯಾವ್ಯಾವ ಕಮ್ಯುನಿಟಿ, ಯಾವ ಜಾತಿಯವರು, ಯಾವ ಧರ್ಮದವರು, ಏನೇನು ಎಷ್ಟೆಷ್ಟಿದ್ದಾರೆ ಅನ್ನುವಂಥ ಜಾತಿ ಗಣತಿಯನ್ನು ಬಯಸ್ತಾ ಇದ್ದೀನಿ. ಈ ದೇಶದಲ್ಲೇ ಮ್ಯಾಕ್ಸಿಮಮ್ ಯಾರಿದ್ದಾರಪ್ಪ ಅಂತಂದರೆ ದಲಿತರು, ಆದಿವಾಸಿಗಳು, OBC ಅಂದರೆ ಅದರ್ ಬ್ಯಾಕ್ವರ್ಡ್ಸ್, ಹಿಂದುಳಿದವರು, ಅದರ ಜೊತೆಗೆ ಮೈನಾರಿಟೀಸ್ ಮತ್ತು ಬಡವರು, ಜನರಲ್ಲಾಗಿ ಬರುತ್ತಂತೆ ಎಲ್ಲ ಜಾತಿಗಳು ಬರುತ್ತಂತೆ ಬಡವರು. ಇದೆಲ್ಲ ಕೂಡಿದಾಗ 93% ಆಗ್ತಾರೆ. ಇವರ ಬದುಕ ಇವತ್ತು ಸಮಾನದಿಂದ ಕೂಡಿಲ್ಲ, ಬಡತನದಲ್ಲಿದ್ದಾರೆ. ಈ ದೇಶದ ಅಭಿವೃದ್ಧಿಯಲ್ಲಿ ಇವ್ರು ಪಾಲಿಲ್ಲ ಅನ್ನುವಂಗಾಗಿ ಹೋಗ್ಬಿಟ್ಟದ. ಇವ್ರು ಎದಕ್ಕೂ ಇಲ್ಲದಂದು ಅಸಂಘಟಿತ ಕಾರ್ಮಿಕರು, ಅಭಿವೃದ್ಧಿ ಇಲ್ಲದ ಉಳಿದವರು. ಇವರು ಅಭಿವೃದ್ಧಿ ಆಗಲಾರ್ದ ದೇಶ ಅಭಿವೃದ್ಧಿ ಇಲ್ಲ. ಅದಕ್ಕಾಗಿ ಹೊಸದಾದಂಥ ಅರ್ಥವ್ಯವಸ್ಥೆಯಲ್ಲಿ ತರಬೇಕಾಗಿದೆ. ಅದಕ್ಕೆ ನೀವು ಹೆಲ್ಪ್ ಆಗಬೇಕು ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೆಲ್ಪ್ ಅಂದ್ರೆ ಏನು, ದುಡ್ಡು ಕೊಡೋದು ಅಂತಲ್ಲ. ಇಲ್ಲಿ ಜನಗಣತಿ ಮಾಡ್ತೀವಿ, ಜನ ಯಾರು ಎಷ್ಟಿದ್ದಾರೋ ಅವಕಾಶ ಕೊಡ್ತೀವಿ. ನಮ್ಮಲ್ಲಿ ಕ್ರಿಯೇಟ್ ಆಗ್ತಾವೆ, ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಶುರು ಮಾಡಿದರೆ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ಘಟಕಗಳನ್ನ, ತಯಾರಿಕೆಗಳನ್ನು ಮಾಡಲು ಹೊರಟ್ರೆ ನಾವು ಚೇಂಜ್ ಆಗ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಸೂಕ್ಷ್ಮವಾಗಿ ನೀವು ನೋಡಿರ್ಬೋದು, ಇಲ್ಲಿಯ ರೈತರಿಗೆ ಸಹ ಸ್ವತಃ ಭೇಟಿ ಆಗ್ತಾ ಇದ್ದಾರೆ ಅವರು, ರಾಹುಲ್ ಗಾಂಧಿ ಅವರು. ಯಾಕಂದರೆ ಈ ದೇಶದ 60-70% ಜನ ರೈತರಿದ್ದಾರೆ. ಭೂಮಿಯಲ್ಲಿ ನಮ್ಮ ದೇಶದ ಕರ್ಮಭೂಮಿ ಬಂತು. ಭೂಮಿಯಲ್ಲಿ ನಾವು ದುಡ್ಡು, ನಮ್ಮ ಸಂಪತ್ತನ್ನು ಹೆಚ್ಚು ಮಾಡ್ಕೊಂಡು ನಮ್ಮ ಭೂಮಿಗಳನ್ನು ಹೆಚ್ಚಿಗೆ ರೈತರಿದ್ದಾರೆ. 60-70% ಇದ್ದಾರೆ. ಅವರಿಗೆ ಸಹಿತ ಒಂದು ಇವತ್ತು ನಾವು ಮಾರ್ಕೆಟ್ ಮಾಡಿಕೊಡುವಂಥ ವ್ಯವಸ್ಥೆ ಬಂದಿದ್ದೀವಿ ಅನ್ನುವಂಥ ಮಾತು ಮಾತಾಡಲಿಕ್ಕೆ ಹೆಚ್ಚಿದ್ದಾರೆ. ಭಾಳ ಅದ್ಭುತವಾದಂಥ ವಿಚಾರಗಳು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಮೋದಿ ಅವರ ವಿಚಾರಕ್ಕೆ ತದ್ವಿರುದ್ಧವಾದಂಥದ್ದು. ನಮ್ಮ ಮೋದಿ ಅವರ ಆರ್ಥಿಕ ಪಾಲಿಸಿ ಏನಾಯ್ತಪ್ಪ ಅಂದರೆ, ಎಕನಾಮಿಕ್ ಪಾಲಿಸಿ ಏನಾಯ್ತು ಅಂದರೆ ಕೇವಲ ಕಾರ್ಪೊರೇಟ್ ಪರ. ಕಾರ್ಪೊರೇಟ್ಗಳು ದುಡ್ಡು ಹಾಕ್ತಾರೆ, ಡೆವಲಪ್ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಅದಕ್ಕಾಗಿ ನಾವು PSUಗಳನ್ನಾಗಲಿ, ಇನ್ನುಳಿದವುಗಳನ್ನಾಗಲಿ ಅವ್ರ ಕೈಯಲ್ಲಿ ಕೊಟ್ಟುಬಿಟ್ಟು ಡೆವಲಪ್ ಆಗ್ತಾರಂಥ ಒಂದು ನಂಬಿಕೆಗೆ ಬರಿಯಾದಂಥ ನಮ್ಮ ಮೋದಿಯವರು ಈ ಕಳೆದ 10 ವರ್ಷಗಳಲ್ಲಿ ಏನು ಡೆವಲಪ್ ಮಾಡಿದರು, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟರು, ಬೆಲೆ ಏರಿಕೆಯನ್ನು ಎಷ್ಟು ಕಂಟ್ರೋಲ್ ಮಾಡಿದರು, ಇವಕ್ಕೆ ಇವತ್ತು ಉತ್ತರ ನೀಡಬೇಕಾಗಿದೆ. ಅವರು ಯಾವ ಒಂದು ಯೋಜನೆ ಅವ್ರು ಯಶಸ್ವಿ ಆಗಿದೆ ಇಲ್ಲ ಅವ್ರು ಬಿಡಿಸಿ ಹೇಳಬೇಕಾಗಿದೆ. ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಮಾಡಿದಾರ ಇಲ್ಲ, ಪ್ರತಿ ಬಡವನಿಗೂ 15 ಲಕ್ಷ ಅಂತ ಹಾಕ್ತಂತ ಹೇಳಿದರು, ಕೊನೆಗೆ ಜುಮ್ಲಾ ಅಂದರು. ಇದು ನಿಮಗೆ ಗೊತ್ತದೆ. ಮುಂದೆ ನಾಣ್ಯ ಅಮಾನ್ಯೀಕರಣ ಮಾಡಿದರು, ಇದು ಗೊತ್ತು ನಿಮಗೆ. ಏನಪ್ಪ ಅಂದರೆ ಡಿಮೊನಟೈಸೇಷನ್ ಮಾಡಿದರು. ಏ ಇದೆಲ್ಲ ಬ್ಲ್ಯಾಕ್ ದುಡ್ಡು ಹೊರಗೆ ಬರ್ತದೆ ಅಂತ ಮಾಡಿದರು. ಎಷ್ಟು ಬಂತು ಬ್ಲ್ಯಾಕ್ ದುಡ್ಡ? ಕಣ್ ಮುಂದದ ಎಷ್ಟು ಬಂತು ಬ್ಲ್ಯಾಕ್ ದುಡ್ಡ? ಬ್ಲ್ಯಾಕ್ ಮನಿ ಎಷ್ಟು ಬಂತು? ನಿಮ್ಮ ಕಣ್ ಮುಂದದ. ಹೀಗಾಗಿ ಇವತ್ತಿನ ಹೊಸದಾದಂತ ಅರ್ಥ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕಟ್ಟಬೇಕಾಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಇದು ವಾಸ್ತವ. ಇದನ್ನು ಅಂಬೇಡ್ಕರ್ ಅವರು ಬಯಸ್ತಾ ಇದ್ದರು. ಈಗ ನಾವು ಕೊಟ್ಟಿದ್ದು ನಿಮಗೆ ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ ಅಲ್ಲ. ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲವೋ ಅಲ್ಲಿವರೆಗೆ ಈ ದೇಶಕ್ಕೆ ಸಮಾನತೆ ಬರೋದಿಲ್ಲ, ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಅಂತ ಮಾತು ಮಾತಾಡಿದ್ರು. ಅದು ಇವತ್ತು ಸತ್ಯ ಆಗಲಿಕ್ಕಿತ್ತು. ಆ ದಿಶೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹೊರಟಿದ್ದೀವಿ ಅಂತೇಳಿ ಸತ್ಯ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅಮೆರಿಕದಲ್ಲಿ ಅವ್ರ ಸ್ವಾಗತ, ಒಬ್ಬ ಅಪೋಷಣ ಪಾಟೀಲ್ರಿಗೆ ಏನು ಸಿಗಬೇಕಾಗಿತ್ತು ಆ ಗೌರವ ಇವತ್ತು ಸಿಗ್ತಾ ಇದೆ. ಅಲ್ಲಿ ಜನ ಕೂಡ್ತಾ ಇದ್ದಾರೆ, ಭಾರತೀಯರಾಗಿರ್ಬೋದು, ಅಲ್ಲಿಯೇ ಅಮೆರಿಕನ್ಸ್ ಆಗಿರ್ಬೋದು, ಅವರೆಲ್ಲ ಇವತ್ತು ಭೇಟಿ ಆಗ್ತಾ ಇದ್ದಾರೆ, ದೇಶದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ ಏನು ಮಾತಾಡಬೇಕಾಯ್ತು ಮಾತಾಡ್ತಿದ್ದಾರೆ. ಇದ್ರ ಜೊತೆ ಇನ್ನೂ ನಾವು ಇಲ್ಲಿ ಗಮನಿಸಬೇಕಾಗಿದೆ ಏನಪ್ಪ ಅಂದರೆ, ಈ ಹೊಸ ವಿಚಾರವನ್ನು ಪ್ರತಿಪಾದನೆ ಮಾಡುತ್ತಂತ ರಾಹುಲ್ ಗಾಂಧಿ ಅವರು ಇನ್ನುಳಿದ ವಿರೋಧ ಪಕ್ಷದ ನಾಯಕನಿಗೂ ಭಿನ್ನ ನಿಲ್ತಾ ಇದ್ದಾರೆ. ಇಂಥ ವಿಚಾರಗಳನ್ನು ನಾವು
ಈ ಇನ್ನುಳಿದ ಯಾವ ನಾಯಕರಲ್ಲೂ ಕಾಣ್ತಲ್ಲ. ಮೋದಿ ಅವರಲ್ಲಿ ಮೊದಲೇ ಇಲ್ಲ. ಹೇಗಪ್ಪ ಅಂತಂದ್ರೆ ಅವರು ಕಾರ್ಪೊರೇಟ್ ಪರವಾದಂತಹ ಮತ್ತು ಕೇವಲ ವೋಟ್ ಪಡಿಸಿರುವ ಹಿಂದುತ್ವದ ನೆಲೆಗಳಲ್ಲಿ 80-20 ಮಾಡುವಂತಹ ಈ ಪಾಲಿಸಿಗಳನ್ನು ಮಾಡಿದರೆ ವಿನಃ ಇಡೀ ಸಮುದಾಯ ಡೆವಲಪ್ ಆಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನುವಂತಹ ಬಾಯಲ್ಲಿ ಹೇಳಿದ್ರಷ್ಟೇ, ಅದರ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ತರ್ತಾರ ಅನ್ನೋ ಭರವಸೆನೂ ಇಲ್ಲ. ಆಮದ್ ಬೇರೆ ಈ ಇಂಥ ಒಂದು ನಿಜನ ಇಲ್ಲಿವರೆಗೆ ನಮ್ಮ ವಿರೋಧ ಪಕ್ಷ ಸಹಿತ ಯಾರು ಇವತ್ತಿಗೂ ಅದನ್ನು ಚರ್ಚೆ ಮಾಡಿಲ್ಲ, ಮಾತಾಡ್ತಾ ಇಲ್ಲ. ಇವತ್ತು ಅಖಿಲೇಶ್ ಯಾದವ್ ಆಗಿರ್ಬೋದು, ಎಸ್ ಪಿಯಿಂದ ಮಾಯಾವತಿ ಅವರಂತೆ ಮೌನ ಇಟ್ಬಿಟ್ಟಿದ್ದಾರೆ. ಮುಂದೆ ಅದೇ ಕಾರಕ್ಕೆ ನಮ್ಮ ತೇಜಸ್ವಿ ಯಾದವ್ ಆಗಿರ್ಬೋದು, ಅವ್ರ ತಂದೆ ಇದ್ದಂಥವ್ರು ಲಾಲು ಪ್ರಸಾದ್ ಯಾದವ್ ಅವರು ಆಗಿರ್ಬೋದು, ಅಥವಾ ಪಾಸ್ವಾನ್ ಈ ಹೊಸ ಹುಡುಗ ಪಾಸ್ವಾನ್ ಅವ್ರ ಮಗ ಚಿರಾಗ್ ಪಾಸ್ವಾನ್ ಅವರಾಗಿರ್ಬೋದು, ಅಥವಾ ಇನ್ನುಳಿದ ಈ ಏನಪ್ಪ ಅಂತಂದರೆ ಉದ್ಧವ್ ಠಾಕ್ರೆ ಆಗಿರ್ಬೋದು, ಶರದ್ ಪವಾರ್ ಅವರಾಗಿರ್ಬೋದು, ಅಥವಾ ಮತ್ತಿನ್ನುಳಿದ ಈ ಒಂದು ಏನಪ್ಪ ಅಂತಂದರೆ ಸ್ಟ್ಯಾಲಿನ್ ಅವರಾಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂತಂದರೆ ಸ್ಟ್ಯಾಲಿನ್ ಜೊತೆಗೆ ವಿಜಯನ್ ಅವರಾಗಿರ್ಬೋದು, ಇವರೆಲ್ಲರನ್ನೂ ಅಭ್ಯಾಸ ಮಾಡಿದಾಗ ಇವರ ವಿಚಾರಗಳು ಏನಪ್ಪ ಅಂದರೆ ಒಂದೊಂದು ಸೀಮಿತತೆ ಪಡ್ಕೊಂಡ್ಬಿಟ್ಟಿದ್ದಾವೆ. ಉದಾಹರಣೆಗೆ ನಮ್ಮ ಕೇರಳದ ಮುಖ್ಯಮಂತ್ರಿ ಅವರು ಪಿಣರಾಯಿ ಅವರು ಕಮ್ಯುನಿಸಮ್ ನೆಲೆಗಟ್ಟಿನಲ್ಲಿ ಏನು ಪಾಲಿಸಿ ಮಾಡಲಿಕ್ಕೆ ಹೋಗಿದ್ದಾರೆ, ಅವ್ರು ಪೂರ್ಣ ಪ್ರಮಾಣದಲ್ಲಿ ಗೆದ್ದಿಲ್ಲ, ಇನ್ನೂ ತೊಂದರೆಯಲ್ಲಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಇದೇ ರೀತಿ ಆ ಪಾಲಿಸಿನ ಮಾಡ್ತಾ ಇದ್ದಾರೆ. ಅವ್ರು ಒಂದು ರೈಟ್ ವಿಂಗ್ ಮಾಡ್ತಾರೆ, ಇವ್ರು ಲೆಫ್ಟ್ ವಿಂಗ್ ಮಾಡ್ತಾರೆ, ಆದರೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇಲ್ಲ ಆಗಲಿಲ್ಲ. ಮಮತಾ ಬ್ಯಾನರ್ಜಿ ಇಲ್ಲಿವರೆಗೆ ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡ್ತಾರೆ ಅನ್ನೋಂಗೆ ಮಾಡಿದರು. ಒಂದು ಸಲ ಈ ದೇಶದ ಅರ್ಥವ್ಯವಸ್ಥೆನ ಬದಲು ಮಾಡಿಸ್ಬೇಕಪ್ಪ ಅನ್ನುವಂಥದ್ದು ಮಾಡಲಿಲ್ಲ. ಹಿಂದುತ್ವದ ವಿರುದ್ಧ ಮುಸಲ್ಮಾನತ್ವನ ಎತ್ತಿ ಕಟ್ಟುವಂಥದ್ದು, ಮತ್ತೇನು ಮಾಡುವಂಥದ್ದು ಇಲ್ಲಿವರೆಗೆ ಒಟ್ಟು BJP ವಿರೋಧ ಮಾಡಬೇಕು ಅನ್ನೋಂಥ ನೆಲೆಗಟ್ಟಿನ ಮಾತ್ರ ವಿರೋಧ ಮಾಡುವಂಥದ್ದು ಅಂದು ನೋಡ್ತಾ ಇದ್ದೀನಿ. ಮಮತಾ ಬ್ಯಾನರ್ಜಿ ಅವರಲ್ಲ, ಶರದ್ ಪವಾರ್ ಅವರು, ಅವರು ಕಾರ್ಪೊರೇಟ್ಗಳ ಜೊತೆಗೆ ಇಟ್ಕೊಂಡು ಬಂದಂಥವ್ರು, ಸಂಬಂಧಗಳು ಇಟ್ಕೊಂಡು ಬಂದಂಥವ್ರು, ಅವ್ರಿಗೂ ಈ ದೇಶದ ಕಾರ್ಪೊರೇಟ್ಗಳ ಜೊತೆಗೆ ಒಳ್ಳೆ ಸಂಬಂಧ ಇದೆ, ಅವ್ರು ಹೊಸ ವಿಚಾರ ಹೇಳಿಕ್ಕೆ ಆಗಲಿಲ್ಲ. ಇನ್ನೇನು ಕಾರ್ಪೊರೇಟ್ಗಳು ಬದಲಾಗ್ಬೋದು, ಆದರೆ ಸಂಸ್ಕೃತಿ ಬದಲಾಗೋದಿಲ್ಲ ಶರದ್ ಪವಾರ್ ಅವರಲ್ಲ. ಮುಂದೆ ನಮ್ಮ ಉದ್ಧವ್ ಠಾಕ್ರೆ ಅವರು ಈ ರೀತಿಯಾಗಿ ಅಭ್ಯಾಸ ಮಾಡಿದಂಥವರಲ್ಲ, ಇಡೀ ದೇಶವು ಸುತ್ತಾಕಿದವರಲ್ಲ, ಅವರು ಸಹಿತ ಇದೇ ಸಾಂಪ್ರದಾಯಿಕವಾದಂಥ ಹಿಂದೂ ಮುಸ್ಲಿಮ್ ಅವ್ರು ಸ್ವಲ್ಪ ಇವತ್ತು ಇಬ್ಬರು ಕೂಡಿಸ್ಕೊಂಡು ಹೋಗುವಂಥ ಒಂದು ವಿಚಾರಧಾರೆಗೆ ಬಂದು ಹತ್ತು ನಿಂತಿದ್ದಾರೆ. ಹಿಂಗೆ ಯಾರು ತೊಳೆದಿರ್ತವ್ರೆ ಭಾರತದಲ್ಲೇ ಸ್ಟ್ಯಾಲಿನ್ ಅವರು ಅವ್ರದ್ದೇ ಒಂದು ಬೇರೆ ಆದಂಥ ದೃಢ ಒಂದು ವಿಚಾರಧಾರೆಗಳಲ್ಲಿ ಅಲ್ಲೂ ಆರ್ಥಿಕ ಸಮಾನತೆ ಬಗ್ಗೆ ಚರ್ಚೆ ಇಲ್ಲ. ಒಂದು ಕಡೆ ಶ್ರೀಮಂತ ಆಗ್ತಾ ಹೋಗುವಂಥದ್ದು, ಇನ್ನೊಂದು ಕಡೆ ಬಡವರು ಆಗ್ತಾ ಹೋಗುವಂಥದ್ದು, ಈ ಎಲ್ಲ ಸಿಸ್ಟಮ್ಗಳನ್ನ ಅಭ್ಯಾಸ ಮಾಡಿದಂತಹ ಈ ದೇಶದ ಪರಿಸ್ಥಿತಿ ಇವರೆಲ್ಲರಿಗಿಂತ ಭಿನ್ನವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಎದ್ದು ಕಾಣ್ತಾ ಇದ್ದಾರೆ. ಇವತ್ತು ಇವರು ಈ ಆರ್ಥಿಕ ಸಮಾನತೆ ಒಂದೇದು ಜಾತಿ ಗಣತಿ ಮಾಡುವಂಥದ್ದು, ಎರಡನೇದ್ದು ಕೃಷಿಗೆ ಬೆಂಬಲ ಬೆಲೆ ಅಂತ ಏನಂದ್ರೆ ಕಾನೂನು ಮಾಡಿ ಬಿಡುವಂಥದ್ದು ವಿಚಾರ ಮಾಡ್ತಾ ಇದ್ದಾರೆ. ಇದು ಭಾಳ ಮಹತ್ವದ ರೀ. ಇದು ಭಾಷಲ್ಲ, ಇದನ್ನು ತಮ್ಮೊಂದಿಗೆ ಇದನ್ನು ಮಾತಾಡಿದ್ದೀನಿ. ಇದನ್ನು ಯಾಕಂದ್ರೆ ನಾವು ಇನ್ನುಳಿದ ಎಲ್ಲ ಇವತ್ತಿನ ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಅಥವಾ ಇಂಜಿನಿಯರಿಂಗ್ ನೆಲೆಗಟ್ಟಿನಲ್ಲೇ ಒಂದು ಟೆಕ್ನಾಲಜಿಕಲ್ ನೆಲೆಗಟ್ಟಿನಲ್ಲೇ ನಾವು ಅಮೇರಿಕ ಜೊತೆಗಾಗಿರ್ಬೋದು, ಯುರೋಪದ ಜೊತೆ ಆಗಿರ್ಬೋದು, ಇವು ಯಾವ ಮುಂದುವರೆದ ದೇಶಗಳ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈವನ್ ನಾವು ಇಸ್ರೇಲ್ ಜೊತೆಗೂ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ಅವರೆಲ್ಲರೂ ಆರ್ಥಿಕವಾಗಿ ಮುಂದುವರೆದು ಈ ಟೆಕ್ನಾಲಜಿಯಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಮಾಡೋ ಜೊತೆಗೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ತಮ್ಮ ಮಕ್ಕಳನ್ನೆಲ್ಲ ಶಿಕ್ಷಣ ಕೊಟ್ಟು ಉನ್ನತ ಮಟ್ಟಕ್ಕೆ ಬೆಳೆಸಿದವರು, ಶಿಕ್ಷಣ ಇಡೀ ದೇಶ ತುಂಬ ಮಾಡಿದವರು. ನಮ್ಮಲ್ಲಿ ಶಿಕ್ಷಣ ಹಬ್ಬಿಲ್ಲರಿ ಇಡೀ ದೇಶ ತುಂಬ. ಇವತ್ತಿನ ಪ್ರೌಢಶಾಲೆ ಶಾಲೆ ಶುರು ಮಾಡಿದ್ರಿ ಕೊಟ್ಟಿದ್ದು ಹೇಳ್ತಾರಷ್ಟ. ಆದರೆ ಆ ಶಾಲೆಗೆ ಕರಿಬೇಕಾದ್ರೆ ಇವತ್ತು ದುಡ್ಡು ಬೇಕಾಗ್ತದೆ ಖಾಸಗೀಕರಣದಲ್ಲೇ. ಅದರಲ್ಲೂ ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ ದುಡ್ಡಿಲ್ಲದೆ ಇವತ್ತು ಅಸಾಧ್ಯದ ಮಾತಾಗಿದೆ. ಹೀಗಾಗಿ 90% ಜನರ ಮಕ್ಕಳು 90% ಜನರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲೋ ಮತ್ತೆಲ್ಲೋ ಸಾರಿ ಬರೀ ಮಧ್ಯಾಹ್ನ ಬಿಸಿಊಟಕ್ಕಾಗಿ ಹೋಗುವಂಥ ಮಕ್ಕಳಿದ್ದಾರೆ. ಇವರು ಎಂದ ಶಿಕ್ಷಣವನ್ನು ಪೂರೈಸಿ ವಿಜ್ಞಾನಿಗಳಾಗ್ತಾರೆ, ವಿಜ್ಞಾನಿಗಳ ಜೊತೆಗೆ ಈ ಒಂದು ಏನಪ್ಪ ಅಂತಂದರೆ ಟೆಕ್ನಾಲಜಿಸ್ಟ್ ಆಗ್ತಾರೆ, ಅಥವಾ ಒಂದು ಹೈಯರ್ ಎಜುಕೇಷನ್ ಪ್ರೊಫೆಷನ್ ಯಾವ ಕೆಲ ಸಾಧ್ಯತೆ ಇವರಿಗೆಲ್ಲರಿಗೂ ಇದನ್ನು ನಾವು ವಿಚಾರ ಮಾಡಬೇಕಾಗಿದ್ರಿ. ಇವರು ಎದ್ದು ನಿಂತಾಗ ಮಾತ್ರ ಅಲ್ಲ ದೇಶ ಅಭಿವೃದ್ಧಿ, ಕೇವಲ ದೇಶದ 10% ಜನ ಈ ದೇಶವನ್ನು ಹೆಂಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ? ಇಜ್ ಇಟ್ ಪಾಸಿಬಲ್? ಇಜ್ ಇಟ್ ಜೋ? ಅದನ್ನು ಇವತ್ತು ಮಾತಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ದೇಶದ ಪ್ರತಿಯೊಬ್ಬ ನಾಯಕ ವಿಚಾರ ಮಾಡಬೇಕಾಗಿದೆ, ನಾಗರಿಕರು ವಿಚಾರ ಮಾಡಬೇಕಾಗಿದೆ. ಆದರೆ ನಾಯಕರಿಗೆ ಶಿಕ್ಷಣ ಇಲ್ಲದಂಗೆ ಆಗಿದೆ. ಯಾವ ಶಿಕ್ಷಣ ಬೇಕೋ ಆ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ. ದುಡ್ಡು ಕೊಡೋಕ್ಕೆ ಶಕ್ತಿ ಅವ್ರಿಗಿಲ್ಲ. ಹೀಗಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಕಲಿಕೆ ಬರ್ತಾ ಇಲ್ಲ, ಒಕ್ಕಲತನಕ್ಕೆ ವೈಜ್ಞಾನಿಕ ಬರ್ತಾ ಇಲ್ಲ. ಒಕ್ಕಲತನ ಅಂದ್ರೆ ಯಾವ್ದು ಬೆಳಿಬೇಕು ಯಾವ್ದು ಬೆಳಿಬೇಕು ಅನ್ನೋದು ಅದು ಜ್ಞಾನ ಇಲ್ಲ. ಒಕ್ಕಲತನ ನಮ್ಮ ದೇಶದ ನರನಾಡಿಗಳಿಗೆ ಸೇರ್ಕೊಂಡು ಹೋಗಿಬಿಟ್ಟಲ್ಲ.
ಅದನ್ನು ಯಾವ ರೀತಿ ಬೆಳೆಸಬೇಕು, ಮಾರ್ಕೆಟ್ ಹೆಂಗೆ ಮಾಡಬೇಕು ಅನ್ನೋದಿಲ್ಲ. ಮಾರ್ಕೆಟ್ಗೆ ಮಾರ್ಕೆಟ್ ಕೊಡುವಂಥ ಒಂದು ಪ್ಲ್ಯಾನ್ ನಮ್ಮಲ್ಲಿಲ್ಲ, ನಮ್ಮ ನಾಯಕರಲ್ಲೇ. ಮಿನಿಮಮ್ ಪ್ರೈಸ್ ಸಪೋರ್ಟ್ ಪ್ರೈಸ್ ಕೊಡುವಂಥ ಮನಸ್ಥಿತಿ ಇಲ್ಲ, ಕಾನೂನು ಮಾಡೋ ಸ್ಥಿತಿ ಇಲ್ಲ. ಮತ್ತಂದಾಗ ನೀವು ದೇಶ ಉದ್ಧಾರ ಆಗಲಿ, ಬೆಳೀಲಿ, ಎತ್ತರಕ್ಕೆ ಹೋಗ್ರಿ, ಅಭಿವೃದ್ಧಿ ಮಾಡ್ತೀವಿ ನಾವು. ಇದನ್ನು ನೀವು ಮಾಡಿದ್ರಪ್ಪ ಅಂದ್ರೆ ನೀವು ಜಗದ ಮೂರನೇ ನಂಬರ್ ಹಾಕ್ರಿ, ಜಗದ ಒಂದಿನ ನಂಬರ್. ನೀವೇ ಶ್ರೀಮಂತರು. ಶ್ರೀಮಂತ ಅಂದ್ರೆ ಕಾರ್ ಗಾಡಿ ಮೇಲೆ ಕಾರ್ ಗಾಡಿ ತೊಳೋದಂತಲ್ಲ, ವಿಮಾನ ಮೇಲೆ ವಿಮಾನದಾಗ ಕೂತು ಅಡ್ಡಾಡೋದಂತಲ್ಲ. ಅವು ಬೇಕವು, ಆದರೆ ಎಲ್ಲಕ್ಕಿಂತ ಮೀರಿದ್ದು ಈ ದೇಶದ 90% 800 ಜನ ಇದ್ದಾರೆ ಬಡವರು, ಅವರೆಲ್ಲರೂ ಮನೆಗೆ ಮಿನಿಮಮ್ ಬದುಕುವುದಕ್ಕೆ, ಇರೋದಕ್ಕೆ ಒಂದು ಮನೆ, ಮಿನಿಮಮ್ ಒಂದು ಉದ್ಯೋಗ, ಅವ್ರ ಮಕ್ಕಳಿಗೆ ಕಲಿಯೋದಕ್ಕೆ ಉತ್ತಮವಾದ ಶಾಲೆ, ಇವು ಮುಖ್ಯವು. ಇವು ಬಂದರು ಶ್ರೀಮಂತನರಿ ಎಲ್ಲಿ ಸಿಗ್ಲಿಕ್ಕೆ ಇದು ಎಷ್ಟು ಜನ ಸಿಗ್ತಾ ಇದೆ. ನಾವು ಇಡೀ ದೇಶಕ್ಕೆ 100,00,000 crore ಕೊಟ್ಟರೆ ಶಿಕ್ಷಣ ಕಿಟ್ಟರೆ ಭಾಳ ಕೊಟ್ಟರಿ ಅಂತ ಹೇಳ್ತಾರೆ. ಅಲ್ಲಿ ಸ್ಟಾರ್ಟ್ ಆಗಿನೂ ಒಂದು 100 ದಿನ ಆಗಿಲ್ಲ, ಈ ಒಂದು 100 ದಿನದೊಳಗನ ಮೋದಿಯವರು 2,00,000 crore ಏನಪ್ಪ ರೋಡ್ಗೋ ಮತ್ತೆದಕ್ಕೋ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟುಬಿಟ್ರಿ. ಈಗ ಕಾರ್ಪೊರೇಟ್ಗೆ ಆಗ ಇಡೀ ದೇಶದ ಮಕ್ಕಳನ್ನು ಕರೆದು ಬರೀ 100,00,000 crore ಇಟ್ಟಿದ್ದಾರೆ. ಈ ದೇಶದ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ನಮಗೆ 38-40,00,000 crore ಬರ್ತದೆ. ಆ ಟ್ಯಾಕ್ಸನ್ನು ನಮ್ಗೆ ಬಳಸ್ತಾ ಇದ್ದಾರೆ, ಯಾವ ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ. ಅದೇ ಟ್ಯಾಕ್ಸನ್ನು ತಪ್ಪಿಸೋದು ಹೆಚ್ಚೆ ಅವರಿಂದ ಪಾರ್ಟಿ ಪಣ ತೊಳ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಒಂದು 2,00,000 ಮಿಕ್ಕಿ ಕಂಪ್ನಿಗಳು ದಿವಾಳಿ ಹೋಗಿಬಿಟ್ಟಿದ್ದಾರೆ, ಹೋಗಿದಾವೆ. ಅದ್ರ ಜೊತೆಗೆ ಅವ್ರ ಮಾನವಿಸಿಗೆ ಓಡೋಗಿದ್ದಾರೆ ದೇಶ ಬಿಟ್ಟುಬಿಟ್ಟೆ. ಯಾಕಂದರೆ ಕಂಪ್ನಿ ತೆಗೆಯೋದು, ನಾವು ಬೆಳೆಸ್ತೀವಿ ಅಂತ ಹೇಳೋದು, ಬ್ಯಾಂಕ್ನಿಂದ ಲೋನ್ ತಗೊಳ್ಳೋದು, ನಂತರ ಬರೋರು ಅಂತ ಹರಿವೆ ಬಿಡೋದು, ಆದರೆ ಗೌರ್ಮೆಂಟ್ನ ರಿಟರ್ನ್ ಅಪ್ ಮಾಡೋದು. ಮತ್ತು ಅಭಿವೃದ್ಧಿ ಆಗಂದ್ರೆ ಹೆಂಗೆ ಆಗ್ತದ್ರಿ? ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಇದ್ದಿದ್ದ ಪರಿಸ್ಥಿತಿಯನ್ನು ಮಾತಾಡ್ತಾ ನಾವು ಸ್ವತಃ ಮೇಲೆ ಹೇಳಿದ್ವಿ 90% ಜನ ಇನ್ವಾಲ್ವ್ ಆಗಬೇಕು ಈ ಅಭಿವೃದ್ಧಿಯಲ್ಲೇ, ಅಂದಾಗ ಮಾತ್ರ ದೇಶ ಪ್ರಥಮ ಆಗುವ ಸಾಧ್ಯತೆ ಐತಿ ಅನ್ನೋದು ವಾದ ಮಾಡ್ತಾ ಇದ್ದಾರೆ. ಹೊಸ ದೃಷ್ಟಿಕೋನ ಕೊಡ್ತಾ ಇದ್ದಾರೆ. ಈ ಒಂದು ಹೊಸ ದೃಷ್ಟಿಕೋನ ನಮ್ಮ ಮುಂಬರುವ ಈ ದೇಶದ ಬಲಿಷ್ಠತೆಗೆ ಸಾಕ್ಷಿ ಆಗ್ತದೆ, ಅಷ್ಟೆಲ್ಲ ಶಕ್ತಿ ಆಗ್ತದೆ. ಇದನ್ನು ಇವತ್ತು ಮಾತಾಡ್ತಿದ್ದಾರೆ, ಇಂಥ ಚಿಂತನೆ ಇವತ್ತು ಬೇಕಾಗಿದೆ. ಇವತ್ತು ಇವರೆಲ್ಲ ಮಾಡಿ ಚಿಂತಾರೆ, ಇವತ್ತು ವಾಜಪೇಯಿ ಆಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅದರ ನಂತರ PV ನರಸಿಂಹ ಅವರಾಗಿರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು, ನಡಕ್ಕೆ ಬಂದಂಥ ರಾಜೀವ್ ಗಾಂಧಿ ಆಗಿರ್ಬೋದು, ಅಥವಾ ನಮ್ಮ ಜನತಾ ಪಕ್ಷದ ಮೊರಾರ್ಜಿ ದೇಸಾಯಿ ಅವರಾಗಿರ್ಬೋದು, ಚರಣಸಿಂಗ್ರವರಾಗಿರ್ಬೋದು, ಅದೇ ಕಾರಣಕ್ಕೆ ನಮ್ಮ ಏನಪ್ಪ ಅಂತಂದರೆ VP ಸಿಂಗ್ರವರಾಗಿರ್ಬೋದು, ಅವ್ರ ಜೊತೆ ಇದ್ದಂಥ ನಮ್ಮ ಏನಪ್ಪ ಅಂತಂದರೆ ಚರಣ ಸಿಂಗ್ ಜೊತೆಗೆ ಇನ್ನೊಬ್ಬರು ದೇವಿಲಾಲ ಚಂದ್ರಶೇಖರ, ಇವರೆಲ್ಲ ಮಾಡಲಾರ್ದನ್ನು ಹೇಳಲಾರ್ದನ್ನು ಇವತ್ತು ಹೊಸದಾಗಿ ಯಾರು ಸಮಾಜವಾದಿಗಳು ಹೇಳಲಿಕ್ಕಾಗಲಿಲ್ಲ, ಯಾ ಕಮ್ಯುನಿಸ್ಟ್ರು ಹೇಳಲಿಕ್ಕಾಗಲಿಲ್ಲ, ಇನ್ನುಳಿದ ಕಾಂಗ್ರೆಸ್ನ ಹಿಂದಿನ ಕಾಂಗ್ರೆಸ್ಗೆ ಅದಕ್ಕೆ ಹೇಳಲಿಕ್ಕಾಗಲಿಲ್ಲ, ಇದನ್ನೆಲ್ಲ ಮೀರಿ ಇವತ್ತು ಮೋದಿ ಅವರಿಂದ ಮೊದಲು ಹೇಳಲಿಕ್ಕಾಗಲಿಲ್ಲ. ಯಾಕಂದರೆ ಇವತ್ತಿನ ಕಾಂಗ್ರೆಸ್ನ ಕೆಟ್ಟ ರೂಪನ ಇವತ್ತಿನ BJP ಆಗಿಬಿಟ್ಬಿಟ್ಟದು. ಕೇವಲ ಕಾರ್ಪೊರೇಟ್ಗಳು ಬೆಳೆಸೋದಕ್ಕೆ ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ತರ್ತಾ ಇದ್ದಾವೆ ವಿನಃ ಈ ದೇಶದ 93% ಜನ ಇದರಲ್ಲಿ ಪಾಲಾಗಬೇಕು, ಆರ್ಥಿಕ ಬಲಿಷ್ಠ ಆಗಬೇಕು ಅನ್ನೋಂಥ ವ್ಯವಸ್ಥೆ ತರಲಿಕ್ಕೆ ಇದರಿಂದ ಆಗಿಲ್ಲ ಎಂಬುದಾಗುವ ಸಾಧ್ಯವೂ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಕುತೂಹಲದಿಂದ ರಾಹುಲ್ ಗಾಂಧಿಯವರು ಅಮೆರಿಕದಲ್ಲಿ ಏನು ಮಾತಾಡಬಹುದು ಅಂತ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಹೊಸ ಅರ್ಥನೀತಿ ನಮಗೆ ಬಂದರೆ ಈ 90% ಜನ ಇದರ ಇನ್ವಾಲ್ವ್ ಆಗಬೇಕು, ಅವರೆಲ್ಲರೂ ದುಡಿಯುವಂಥ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ದುಡ್ಡದಾಗ ದುಡ್ಡು ಬರೋದು, ಆ ದುಡ್ಡಿನಿಂದ ಅವ್ರು ಖರ್ಚು ಮಾಡೋದು, ಆ ಖರ್ಚಿನಿಂದ ಈ ಅರ್ಥ ವ್ಯವಸ್ಥೆ ತಿರುಗೋದು, ಆ ಉದ್ಯೋಗ ಹೆಂಗೆ ಸೃಷ್ಟಿ ಆಗ್ತದೆ. ಅದು ಉದಾಹರಣೆ ಹೇಳಿದ್ರು ನಾವು ಅಗ್ರಿಕಲ್ಚರ್ ಪ್ರಾಮುಖ್ಯತೆ ಕೊಟ್ಟಿದ್ದಪ್ಪ ಅಂತಂದರೆ, ಮಾರ್ಕೆಟ್ ಮಾಡಿಕೊಂಡಿದ್ದಪ್ಪ ಅಂತಂದರೆ ನಿಶ್ಚಿತವಾಗಿಯೂ ಆಗ್ತದೆ. ಅದಕ್ಕೆ ಸಂಬಂಧಿಸಿದಂಥ ಕೈಗಾರಿಕೆಗಳು ತಂತಾನೆ ಬೆಳಿಗ್ಗೆ ಶುರು ಆಗ್ತವೆ. ಈ ದೇಶ ಮುಂದೆ ಹೋಗೋಕ್ಕೆ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಈ ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಅಮೆರಿಕೆಯ ಭೇಟಿಯನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ DK ಶಿವಕುಮಾರ್ ಅವರು ಈ ಅಮೆರಿಕಕ್ಕೆ ಹೋಗುವಂಥ ಪ್ಲ್ಯಾನ್ ಏನು ಮಾಡಿದ್ದಾರೆ, ಇದು ಮುಖ್ಯಮಂತ್ರಿ ಸಲುವಾಗಿನಾ ಅನ್ನೋ ಚರ್ಚೆ ಜೋರು ಇಡೋದು. ಅದು ಮತ್ತು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅದಿನಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಈ ದೇಶದ ಹಲವು ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ರಾಹುಲರ ವಿಚಾರಗಳು ಮೋಸ್ಟ್ಲಿ ಯಶಸ್ಸನ್ನು ಪಡಿಬಹುದೇನೋ ನೋಡೋಣ. ಅಧಿಕಾರ ಕೊಟ್ಟ ಅವಕಾಶ ಕೊಟ್ಟ ಅದು ನಿಮ್ಮ ಕೈಯಲ್ಲದ, ಅದು ವಿಚಾರ ಮಾಡೋದು ನಿಮ್ಮ ಕೈಯಲ್ಲದ. ಮೋದಿಯವರ ಕಾರ್ಪೊರೇಟ್ ಪರ ನೀತಿ ಬೇಕು, ರಾಹುಲ್ರ ಈ ದೇಶದ 90% ಅಸಂಘಟಿತ ಕಾರ್ಮಿಕರ ಬಡವರ ಪರ ಇರುತ್ತಂಥ ನೀತಿ ಬೇಕು. ಇದು ನಿರ್ಧಾರ ಬಿಟ್ಟಿದ್ದು. ಇವರೆಲ್ಲ ನಿರ್ಣಯವಾಗಿ ದುಡಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ ರೀ, ಇಲ್ಲಂತ ಯಾರು ಹೇಳಿದರು ಅಂತ ಹೇಳ್ತಾ. ಇದನ್ನು ಲೈಕ್ ಆದ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ಮುಖ್ಯ ಮಹತ್ವದ ಏನಪ್ಪ ಅಂತಂದರೆ ಇದನ್ನು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ. ಹೇ ಸೀತಾರಾಮ್, ಇದು ಸತ್ಯದ ಕೈಗೊಂಡು ವಂದನೆಗಳು.